ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ವಿರುದ್ಧ ಶ್ರೀರಾಮುಲು ಅಖಾಡಕ್ಕಿಳಿಯೋದು ಫಿಕ್ಸ್ ಆಗಿದೆ ಹೈಕಮಾಂಡ್ ಇಂದಾನೆ ಆ ದೇಶ ಹೊರಬಿದ್ದಿದೆ ಈ ಸುಳಿವು ಸಿಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಈಗ ಹೊಸ ರೀತಿಯ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ ಇಪ್ಪತ್ತೊಂದು ಜನಕ್ಕೆ ಸಿದ್ದರಾಮಯ್ಯ ಅವರಿಂದ ತಕ್ಷಣಕ್ಕೆ ಕರೆ ಹೋಗಿದೆ ಖುದ್ದಾಗಿ ತಾನೇ ಮಾಹಿತಿ ಪಡ್ಕೊಳ್ಳೋದಿಕ್ಕೆ ಕೆಲ ವಿಚಾರಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಿಕ್ಕೆ ಈಗ ಕಾಡಕ್ಕಿಳಿದಿದ್ದಾರೆ ಸಿದ್ದರಾಮಯ್ಯ ಏನಿದು ಹಾಗಾದರೆ ಮತ್ತೊಮ್ಮೆ ರಾಮುಲು ವರ್ಸಸ್ ಸಿದ್ದರಾಮಯ್ಯ ಫೈಟ್ ಮಾಹಿತಿನ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಸ್ ವೀಕ್ಷಕರೇ ಕೆಲ ದಿನಗಳ ಹಿಂದಿನ ಮಾತು ಸಿದ್ದರಾಮಯ್ಯನವರನ್ನು ಬಾಯ್ ತುಂಬ ಹೊಗಳಿದ್ರು ಶ್ರೀರಾಮುಲು ಅವರು ಹೈಕಮಾಂಡ್ಗೆ ಒಂದು ಸಂದೇಶ ಕೊಟ್ಟಿದ್ದರು ಬೇರೆ ಪಕ್ಷದಲ್ಲಿದ್ದರೂ ಕೂಡ ನಾವೆಲ್ಲ ಒಂದೇ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಅವರ ಶ್ರೇಯಸ್ಸಿಗಾಗಿ ನಾವು ಶ್ರಮಿಸ್ತೀವಿ ಅವರು ಮುಖ್ಯಮಂತ್ರಿ ಆದರೆ ಆಗಲಿ ಅವಕಾಶ ಸಿಕ್ಕಿದ್ರೆ ಅಂತೆಲ್ಲ ಹೇಳುವ ಮೂಲಕ ಪಕ್ಷದ ಒಳಗಡೆ ಕೆಂಗಣ್ಣಿಗೆ ಗುರಿಯಾಗಿದ್ದರು ಸಿದ್ದರಾಮಯ್ಯ ಅವರ ವಿರುದ್ಧ ಹಿಂದಿನ ಚುನಾವಣೆಯಲ್ಲಿ ಬಾದಾಮಿಯಲ್ಲಿ ಸ್ಪರ್ಧೆ ಮಾಡಿ ಟಫ್ ಫೈಟ್ ಕೊಟ್ಟಿದ್ದಪ್ಪ ಬಹಳ ಕಡಿಮೆ ಲೀಡಲ್ಲಿ ಗೆದ್ದು ಬಂದರು ಸಿದ್ದರಾಮಯ್ಯವರು ಅಷ್ಟರ ಮಟ್ಟಿಗೆ ರಾಮುಲು ಪ್ರಭಾವ ಆ ಭಾಗದಲ್ಲಿ ಇದೆ ಅನ್ನೋದು ಸಾಬೀತಾಯ್ತು ಈಗ ಹೈಕಮಾಂಡಿಂದಾನೆ ಸ್ಪಷ್ಟ ಸಂದೇಶ ಸಿಕ್ಕಿದೆ ರಾಮುಲು ಅವರು ಮತ್ತೊಮ್ಮೆ ಸಿದ್ದರಾಮಯ್ಯ ವಿರುದ್ಧ ಅಖಾಡ ಕಿಳಿಯೋದು ಫಿಕ್ಸ್ ಹಾಗಂತ ಅವರು ಸ್ಪರ್ಧೆ ಮಾಡೋ ಕ್ಷೇತ್ರನೇ ಫೈನಲ್ ಆಗಿಲ್ಲ ಇವರು ಎಲ್ಲಿಂದ ಅಖಾಡ ಅಂತ ಕೇಳಬಹುದು ಈಗಾಗಲೇ ಶ್ರೀರಾಮುಲು ಅವರು ಹೇಳಿದ್ದಾರೆ ಅವರು ಅಕಸ್ಮಾತ್ ಈ ಭಾಗದಿಂದ ಮತ್ತೆ ಸ್ಪರ್ಧೆ ಮಾಡಿದ್ರೆ ಸಿದ್ದರಾಮಯ್ಯವರು ಅವ್ರ ವಿರುದ್ಧ ನಿಲ್ಲಿ ಅಂತ ಹೈಕಮಾಂಡ್ ಹೇಳಿದ್ರೆ ನಾನು ನಿಲ್ಲೋಕೆ ರೆಡಿ ತೊಡೆ ತಟ್ಟೋಕೆ ರೆಡಿ ಅಂತ ಆದರೆ ಈಗ ಹೈಕಮಾಂಡ್ ಕೊಟ್ಟಿರುವ ಆದೇಶ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿದ್ದಲ್ಲ ಬದಲಾಗಿ ಸಿದ್ದರಾಮಯ್ಯ ಕಟ್ ಹಾಕೋದಕ್ಕೆ ಅವರ ವಿರುದ್ಧ ರಾಮುಲು ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಬಿ ಜೆ ಪಿ ಪಡೆ ರೆಡಿಯಾಗಿದೆ ಎಕ್ಸ್ಕ್ಲೂಸಿವ್ ಆಗಿ ಎಸ್ ಟಿ ಮೀಸಲಾತಿ ನಿರ್ಧಾರ ಆಗ್ತಾ ಇದ್ದ ಹಾಗೆ ರಿವ್ಯೂ ಇದ್ರ ಬಗ್ಗೆ ರಿಪೋರ್ಟ್ ಮಾಡಿತ್ತು ಈಗ ಬಹಳಷ್ಟು ಮಾಧ್ಯಮಗಳಲ್ಲಿ ಇದೇ ವಿಚಾರ ನೋಡ್ತಾ ಇದ್ದೀರ ಶ್ರೀರಾಮುಲುಗೆ ಬಿ ಜೆ ಪಿ ಬಲ ತುಂಬ್ತಾ ಇದೆ ಒಳಗಡೆ ಏನೇ ನಡೀತಿರಬಹುದು ಕ್ರೆಡಿಟ್ ವಾರು ಮತ್ತೊಂದು ಅಂತ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಆದರೆ ಹೈಕಮಾಂಡ್ ಲೆಕ್ಕಾಚಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶ್ರೀರಾಮುಲು ಮೂಲಕ ಬಹಳಷ್ಟು ಸ್ಥಾನಗಳನ್ನು ಗೆಲ್ಲಬೇಕು ಅವ್ರ ಕೈಗೆ ಬಲ ತುಂಬಿದ್ರೆ ರೆಡ್ಡಿ ಕ್ಯಾಂಪ್ ಕೂಡ ಸೇರ್ಕೊಳ್ಳುತ್ತೆ ಆಪರೇಷನ್ ಮತ್ತೊಂದು ಮಗದೊಂದು ಅಂತ ಬಿಗ್ ಟಾಸ್ಕ್ ಅವ್ರು ಹೆಗ್ಲಕ್ಕೆ ಬಿದ್ದಿದೆ ಈಗ ಕೊಟ್ಟಿರುವಂಥ ಆದೇಶ ಏನಪ್ಪ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಅಹಿಂದ ಬಲವನ್ನು ಕುಗ್ಗಿಸೋದಕ್ಕೆ ನೀವು ಏನು ಮಾಡ್ತೀರೋ ಮಾಡಿ ನಿಮ್ಮ ಜವಾಬ್ದಾರಿ ಅನ್ನೋದು ಈಗಾಗಲೇ ರೆಡ್ಡಿ ಕ್ಯಾಂಪ್ ಸ್ಪಷ್ಟವಾಗಿ ಗುಡುಗಿದೆ ಸೋಮಶೇಖರ್ ರೆಡ್ಡಿ ಅವರು ಮಾಡಿರುವಂಥ ಒಂದು ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಯಿತು ಏನು ರಾಮನ ಬಾಣದಿಂದ ರಾವಣನ ತಲೆ ತೆಗೆದಾಯಿತು ಈಗ ಹೋದ ರಾವಣ ಹೋದಾ ರಾವಣ ಇಲ್ಲ ಈಗ ಈಗ ಯಾರು ತಲೆ ತೆಗಿಬೇಕು ರಾಮನ ಬಾಣದಿಂದ ಕಾಂಗ್ರೆಸ್ ಅನ್ನ ತುಂಡು ತುಂಡು ಮಾಡಬೇಕು ಕಾಂಗ್ರೆಸ್ ಅನ್ನ ಸಂಹಾರ ಮಾಡಬೇಕು ಅಂತ ಶ್ರೀರಾಮಲು ಪಕ್ಕ ನಿಂತು ಸೋಮಶೇಖರ್ ರೆಡ್ಡಿ ಅವರು ಆಡಿದಂಥ ಅಬ್ಬರದ ಮಾತುಗಳು ಆ ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಯಿತು ರೆಡ್ಡಿ ಕ್ಯಾಂಪ್ ರೆಡ್ಡಿ ಬ್ರದರ್ಸ್ ಶ್ರೀರಾಮುಲು ಬಲ ಸಿಕ್ಕ ಮೇಲೆ ಈ ಎಸ್ ಟಿ ರಿಸರ್ವೇಶನ್ ಫೈನಲ್ ಆದ ಮೇಲೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಬಳ್ಳಾರಿ ಸುತ್ತಮುತ್ತಲಿನ ಜಿಲ್ಲೆಗಳು ಏಳು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಬಿಗ್ ಆಪರೇಷನ್ ಹೊಣೆ ಈ ಕ್ಯಾಂಪ್ಗೆ ಕೊಡಲಾಗಿದೆ ಅನ್ನುವಂಥ ವಿಚಾರ ಕೂಡ ಸದ್ದು ಮಾಡ್ತಾ ಇದೆ ಈ ಸುಳಿವು ಸಿಗ್ತಾ ಇದ್ದ ಹಾಗೆ ಈಗ ಸಿದ್ದರಾಮಯ್ಯನವರು ನೇರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಈಗಾಗಲೇ ಹೇಳಿದೆ ನಾನು ಇದೆಲ್ಲ ಬೆಳವಣಿಗೆಗಳಾಗ್ತಾ ಇರೋ ಹೊತ್ತಲ್ಲಿ ಇಪ್ಪತ್ತೊಂದು ಜನಕ್ಕೆ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಕಾಲ್ ಯಾರಿಗೆ ಇಪ್ಪತ್ತೊಂದು ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಯವರು ಹದಿನೆಂಟು ಜನ ಇದ್ದಾರೆ ಹದಿನೆಂಟನ್ನು ಮೂವತ್ತಾರು ಮಾಡಬೇಕು ಅಂತ ಬಿಜೆಪಿ ಟಾರ್ಗೆಟ್ ಇಟ್ಕೊಂಡಿದೆ ಸಿದ್ದರಾಮಯ್ಯವರು ಈ ಕಾಂಗ್ರೆಸ್ನ ಶಾಸಕರಿರುವ ಕಲ್ಯಾಣ ಕರ್ನಾಟಕದ ಇಪ್ಪತ್ತೊಂದು ಕ್ಷೇತ್ರಗಳಲ್ಲೂ ಕೂಡ ತಕ್ಷಣಕ್ಕೆ ಗ್ರೌಂಡ್ ರಿಪೋರ್ಟ್ ರೆಡಿ ಮಾಡುವಂತೆ ಈ ರಿಸರ್ವೇಷನ್ ಎಫೆಕ್ಟ್ ಏನಾಗಿದೆ ಯಾವ ಸಮುದಾಯದ ಒಲವು ಯಾವ ಕಡೆಗಿದೆ ಬಿಜೆಪಿಯ ಬಗ್ಗೆ ಅಭಿಪ್ರಾಯ ಏನಿದೆ ಎಲ್ಲವನ್ನ ಸಂಗ್ರಹ ಮಾಡಿ ತಕ್ಷಣಕ್ಕೆ ತನ್ನ ಮುಂದಿಡುವಂತೆ ಈ ಇಪ್ಪತ್ತೊಂದು ಶಾಸಕರಿಗೂ ಟಾಸ್ಕ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಒಂದು ಕಡೆಗೆ ಜನಸ್ಪಂದನ ಯಾತ್ರೆ ಶುರುವಾಗಿದೆ ಬಿ ಎಸ್ ವೈ ಮತ್ತು ಬೊಮ್ಮಾಯಿಯವರು ಒಟ್ಟಿಗೆ ಶುರು ಮಾಡಿದ್ದಾರೆ ಪ್ರವಾಸವನ್ನು ಅವರು ಪ್ರವಾಸ ಮಾಡಿ ಅಲ್ಲೆಲ್ಲ ತಲುಪೋಕ್ಕಿಂತ ಮುಂಚೆನೆ ಜನರಿಗೆ ಹತ್ರ ಆಗಬೇಕು ಜನರ ಮುಂದೆ ಕೆಲವು ವಿಚಾರಗಳನ್ನು ನೀಡಬೇಕು ಅಂತ ಈಗ ಸಿದ್ದರಾಮಯ್ಯವರೇ ಅಖಾಡಕ್ಕೆ ಇಳಿದಿದ್ದಾರೆ ಬಳ್ಳಾರಿಗೆ ಹೋಗಿದ್ದಾರೆ ಅಲ್ಲಿ ಭಾರತ ಜೋಡೋ ಸಮಾವೇಶ ಅದ್ಧೂರಿಯಾಗಿ ಬಳ್ಳಾರಿಯಲ್ಲಿ ಯಶಸ್ವಿಗೊಳಿಸುವಂಥ ಜವಾಬ್ದಾರಿಯನ್ನು ಖುದ್ದು ತಾನೇ ಹೊತ್ಕೊಂಡಿದ್ದಾರೆ ಪೂರ್ವಭಾವಿ ಸಭೆಗಳನ್ನು ಶುರು ಮಾಡಿದ್ದಾರೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಈ ಕ್ಷಣದಿಂದಲೇ ಪ್ರವಾಸ ಶುರುವಾಗ್ತಿದೆ ಒಂದು ಕಡೆ ಭಾರತ ಜೋಡೋ ನಡೀತಾ ಇದ್ರೆ ಸಿದ್ದರಾಮಯ್ಯವರು ಕೊಪ್ಪಳ ಬಳ್ಳಾರಿ ರಾಯಚೂರು ಆ ಜಿಲ್ಲೆಗಳಲ್ಲಿ ಈಗ ನಿರಂತರವಾಗಿ ಪ್ರವಾಸ ಮಾಡಲಿದ್ದಾರೆ ಬಳ್ಳಾರಿಯಲ್ಲಿ ಅದ್ಧೂರಿಯಾಗಿ ರಾಹುಲ್ ಗಾಂಧಿಯವರ ಸಮಾವೇಶವನ್ನು ಯಶಸ್ವಿಗೊಳಿಸುವಂತಹ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಹೆಚ್ಚಿಗೆ ಗೆಲ್ತೀವೋ ಬಿಡ್ತೀವೋ ಇಪ್ಪತ್ತೊಂದು ಕ್ಷೇತ್ರಗಳು ಯಾವ ಕಾರಣಕ್ಕೂ ಕೈ ತಪ್ಪಬಾರದು ಕುರುಬ ಮತಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾವೆ ಜೊತೆಗೆ ಎಸ್ ಟಿ ಮತಗಳಿದ್ದಾವೆ ಅಹಿಂದಾ ಬಲವನ್ನು ಒಗ್ಗೂಡಿಸೋದಕ್ಕೆ ಈಗ ಸಿದ್ದರಾಮಯ್ಯನವರು ಮೆಗಾ ಸರ್ವೆಯನ್ನು ಶುರು ಮಾಡಿಸಿರುವುದು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಇಪ್ಪತ್ತೊಂದು ಶಾಸಕರ ಮೂಲಕ ಮತ್ತು ಖುದ್ದಾಗಿ ತಾನೇ ಸ್ಥಳೀಯ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಲೆ ಹಾಕುವಂಥ ಕೆಲಸ ಶುರು ಮಾಡಿದ್ದಾರೆ ಕಮಲಪಾಳ್ಯದ ಈ ರಾಮನ ಬಾಣದಿಂದ ಎಚ್ಚೆತ್ತುಕೊಂಡಿರುವಂತಹ ಕೈಪಾಳ್ಯ ಸಿಕ್ಕಾಪಟ್ಟೆ ಚುರುಕಾಗಿ ಈಗ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿರೋ ವಿಚಾರ ಯಾಕಂದರೆ ಇಷ್ಟು ದಿನ ಬಿ ಜೆ ಪಿ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡ್ತಿದ್ದಿದ್ದು ಹಳೆ ಮೈಸೂರು ಭಾಗದಲ್ಲಿ ನಾವು ಎಲ್ಲಿ ಕಳ್ಕೊಳ್ತೀವೋ ಗೊತ್ತಿಲ್ಲ ಇಲ್ಲಿ ಗಳಿಸ್ಬೇಕು ಬ್ಯಾಲೆನ್ಸ್ ಆಗುತ್ತೆ ಅಂತ ಆದರೆ ಈಗ ಅವರ ಕಾನ್ಸಂಟ್ರೇಷನ್ ಕಲ್ಯಾಣ ಕರ್ನಾಟಕದ ಮೇಲೆ ಜಾಸ್ತಿಯಾಗಿದೆ ಅಹಿಂದ ದಲಿತ ಮತಗಳ ಕ್ರೋಢೀಕರಣದಲ್ಲಿ ಬೇರೆ ಬೇರೆ ಸ್ಟ್ರಾಟಜಿ ರೆಡಿ ಆಗ್ತಾ ಇದೆ ಈಗ ರಿಸರ್ವೇಷನ್ನು ನಾಳೆ ಪಂಚಮಸಾಲಿ ರಿಸರ್ವೇಷನ್ ಕೂಡ ಚುನಾವಣೆ ಹೊತ್ತಲ್ಲಿ ಓಕೆ ಆಗಿಬಿಟ್ರೆ ಅದರ ಪರಿಣಾಮ ಏನಾಗಬಹುದು ಕೈಪಾಳ್ಯಕ್ಕೆ ಸ್ವಲ್ಪ ಟೆನ್ಷನ್ ಶುರುವಾಗಿದೆ ಈ ಸೋಷಿಯಲ್ ಎಂಜಿನಿಯರಿಂಗ್ನಿಂದಾಗಿ ಹಾಗಾಗಿ ಈಗ ಸಿದ್ದರಾಮಯ್ಯನವರೇ ಶ್ರೀರಾಮುಲು ವಿಚಾರ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಆ ಭಾಗದಲ್ಲಿ ತಾನೇ ಸಂಚರಿಸ್ತೀನಿ ನೋಡೇ ಬಿಡೋಣ ಅಂತ ಸವಾಲನ್ನ ಸ್ವೀಕರಿಸಿದ್ದಾರೆ ಸೊ ಈ ಇಬ್ಬರು ನಾಯಕರು ಮತ್ತೊಮ್ಮೆ ಎದುರು ಬೆದುರಾಗ್ತಾರ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಇವರ ಯುದ್ಧ ಇರುತ್ತೋ ಅಥವಾ ಮತ್ತಷ್ಟು ರೋಚಕ ಹಂತಕ್ಕೆ ಹೋಗುತ್ತಾ ಹಣ ಹಣಿ ಕಾದ್ ನೋಡೋಣ ವೀಕ್ಷಕರೇ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು